ಕಾಲದಲ್ಲಿ ಜಿಂದಾಬಾದ್ ಜಟಾಪಟಿ. ಬಾಬ್ಬರ ಘೋಷಣೆ ಕೇಸ್ನಲ್ಲಿ ಮೂವರು ಅರೆಸ್ಟ್. ಮುಲಾಜಿಲ್ಲದೆ ಕ್ರಮ ಎಂದ್ರು ಹೋಮ್ ಮಿನಿಸ್ಟರ್. ನಾಸಿರ್ ಹುಸೇನ್ ಬಂಧಿಸುವಂತೆ ಕೇಸರಿ ಬೆಗಿಪಟ್ಟು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿತು. ಆರೋಪಿಗಳ ಬಂಧನಕ್ಕೆ ಬಿಜೆಪಿ ಆಗ್ರಹಿಸಿತ್ತು. ಸರ್ಕಾರದ ಮಟ್ಟದಲ್ಲಿರುವ ಕೆಲವು ಸಚಿವರು ಪಾಕ್ ಪರ ಘೋಷಣೆ ಕೂಗಿಯೇ ಇಲ್ಲ ಅಂತ ಸಮರ್ಥನೆ ಕೂಡ ಮಾಡಿಕೊಂಡಿದ್ರು. ಅಂತಿಮವಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳನ್ನ FSL ವರದಿಗೆ ಕಳುಹಿಸಿಕೊಟ್ಟಿದ್ರು. ಅದರಲ್ಲಿನ ರಿಪೋರ್ಟ್ ನಂತರ ಪಾಕ್ ಪರ ಘೋಷಣೆ ದೃಢಪಟ್ಟರೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಉತ್ತರ ಕೊಟ್ಟಿತ್ತು. ಇದೀಗ FSL ವರದಿ ಬಂದಿತ್ತು. ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹೌದು, FSL ವರದಿ ಆಧಾರದ ಮೇಲೆ ಮೂವರು ಆರೋಪಿಗಳಾದ ದೆಹಲಿ ಮೂಲದ ಇಲ್ತಾಜ್, ಆರ್ಟಿ ನಗರದ ಮುನಾವರ್, ಬ್ಯಾಡಗಿ ಮೂಲದ ಶಫಿ ನಾಶಿಪುಡಿ ವ್ಯಕ್ತಿಗಳನ್ನ ವಿಧಾನಸೌಧದ ಪೊಲೀಸರು ಬಂಧಿಸಿದ್ದಾರೆ. ಈ ವಿಚಾರದ ಕುರಿತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, FSL ವರದಿ ಆಧಾರವಾಗಿಟ್ಟುಕೊಂಡು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಲಾಜಿಲ್ಲದೆ ಬಂಧನ ಮಾಡ್ತೀವಿ ಅಂತ ಹೇಳಿದ್ವಿ, ಅದೇ ರೀತಿ ಮಾಡಿದ್ದೇವೆ. ವಿಪಕ್ಷದವರು ಸರ್ಕಾರಕ್ಕೆ ಮೆಚ್ಚುಗೆ ತಿಳಿಸಬೇಕು ಅಂತ ಹೇಳಿದ್ರು. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದು ಒಬ್ರು ಕೂಗಿರ್ಲಿಲ್ಲ, ಜಿಂದಾಬಾದ್ ಪಾಕಿಸ್ತಾನ ಸುಮಾರು ಜನ ಕೂಗಿದ್ರಲ್ಲ, ಅದಕ್ಕೆ ಏನು ಹೇಳ್ತಾರೆ? ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ ಈಗ ಮಂಡ್ಯದಲ್ಲಿ, ಅದು ಅವ್ರ ಸರ್ಕಾರ ಇದ್ದಾಗಲೇನೆ ಕೂಗಿದ್ರು. ಈಗ ಅರೆಸ್ಟ್ ಮಾಡಿದ್ದೀವಿ ನಾವು, ಕೇಸ್ನೇ ವಾಕ್ ವಜಾ ಮಾಡಿಬಿಟ್ಟಿದ್ರು, ಮುಕ್ತಾಯ ಮಾಡಿಬಿಟ್ಟಿದ್ರು. ಯಾರು ದೇಶದ್ರೋಹಿಗಳು? ಯಾವುದೇ ಸರ್ಟಿಫಿಕೇಶನ್ ಮಾಡಿಲ್ಲ. ನಮ್ಮದೇ FSL ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ. ಪೊಲೀಸು ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಬಹಿರಂಗ ಪಡಿಸೋದಾಯ್ತಲ್ಲ, ಈಗ ನಾವು ಬಹಿರಂಗ ಪಡಿಸ್ದಂಗೆ ಅಲ್ವಾ? ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ, ಬಹಿರಂಗ ಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂತೇಳಿ FSL ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು ಮೂರು ಜನದಲ್ಲಿ ಮೂರೇ ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯ್ಬೇಕು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ. ಸರಿಯಾದ ಕೆಲಸ ಪೊಲೀಸ್ ಮಾಡುತ್ತಿದ್ದಾರೆ. ದೇಶ ದ್ರೋಹದ ಕೇಸ್ ಇದು, ತನಿಖೆಯನ್ನು ಆಗ್ತಿದೆ. ವಾಯ್ಸ್ ಅನ್ನು ವಿಭಿನ್ನವಾಗಿ ಕೇಳಿಸುತ್ತಿದೆ, ಅದರ ಬಗ್ಗೆ ತನಿಖೆ ಆಗ್ತಿದೆ. ಸುತ್ತಮುತ್ತಲು ಯಾರಿದ್ರು ಎಲ್ಲಾ ಕ್ಲಿಪ್ಪಿಂಗ್ ತನಿಖೆ ಆಗುತ್ತೆ. ನಾವು ತನಿಖೆಯಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ DCM DK ಶಿವಕುಮಾರ್ ತಿಳಿಸಿದ್ರು. ನಾವು ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಸೊ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗ್ತಾಯಿದೆ. ಯಾಕೆಂದರೆ ವಾಯ್ಸು ಒಂದೊಂಥರ ವಿಭಿನ್ನವಾಗಿ ಬರ್ತಾ ಇದೆ. ಅವರು BJP ಅವರನ್ನು ಬಿಡಿ, ಅವ್ರಿಗೆ ಯಾರು ಬೇಕಾದವ್ರ ಕೈಲಿ ಒಂದು ಮಾಡ್ಬೋದು, ಅದೆಲ್ಲ ದಟ್ ಇಸ್ ನಾಟ್ ಅಧಿಕೃತ ಅಲ್ಲ. ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಬ್ಬ ಕರೆದೋ ಇಬ್ಬರ ಕರೆದೋ ಬಂದು ಆ ಸುತ್ತಮುತ್ತಲು ಯಾರ್ಯಾರು ಇದ್ದರು, ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ರಾ ಕ್ಲಿಪ್ಪಿಂಗ್ಸ್ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ. ನಾವು ವಿ ವಾಂಟ್ ಟು ಬಿ ವೆರಿ ಫೇರ್ ಫ್ರೀ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ನಮ್ಮ ಲೋಕಸಭಾ ಸದಸ್ಯರು ಕೂಡ. ಕಾಂಗ್ರೆಸ್ ಸಂಸದರ ವಿರುದ್ಧ BJP ನಿಯೋಗ ದೂರು. ನಾಸಿರ್ ಹುಸೇನ್ ವಿರುದ್ಧ ಕ್ರಮಕ್ಕೆ ಕೇಸರಿ ಪಡೆ ಆಗ್ರಹ. ಪಾಕ್ ಪರ ಘೋಷಣೆ ಕೂಗಿದ್ದ ಮರುದಿನವೇ ಆರೋಪಿಗಳನ್ನ ಬಂಧಿಸಬೇಕಿತ್ತು. ಆದ್ರೆ ಸರ್ಕಾರಕ್ಕೆ ಯಾರ್ದೋ ಒತ್ತಡವಿದ್ದಂತೆ ಕಾಣ್ತಾ ಇತ್ತು, ಅದಕ್ಕೆ ಬಂಧಿಸಿರಲಿಲ್ಲ. ಇದೀಗ ಮೂವರನ್ನ ಬಂಧಿಸಿದ್ದಾರೆ. ಅದರ ಜೊತೆಗೆ ನಾಸಿರ್ ಹುಸೇನ್ ಅವರನ್ನ ಬಂಧಿಸಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ನಾಸಿರ್ ಹುಸೇನ್ ಮೇಲೂ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತ BJP ಪಕ್ಷದ ವಿಜಯೇಂದ್ರ ಆಗ್ರಹಿಸಿದ್ರು. ಇನ್ನು ಘೋಷಣೆ ಪ್ರಕರಣ ಕುರಿತು ಕಾಂಗ್ರೆಸ್ ಸಂಸದ ವಿರುದ್ಧ BJP ನಿಯೋಗ ನಾಸಿರ್ ಹುಸೇನ್ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ.
ವಿಧಾನಸೌಧದ ಒಳಗಡೆ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ ನಂತರ ಭಾರತೀಯ ಜನತಾ ಪಾರ್ಟಿಯ ನಿರಂತರ ಹೋರಾಟದ ಪ್ರತಿಫಲವಾಗಿ ನಿನ್ನೆ ದಿನ ಮೂರು ದೇಶದ್ರೋಹಿಗಳನ್ನು ಬಂಧಿಸಿದ್ದಾರೆ. ಇಲ್ಲಿ ಎರಡು ವಿಚಾರಗಳು. ಮೊದಲನೇದಾಗಿ ಇನ್ನು ಈ ಕ್ಷಣಕ್ಕೂ ಸಹ ರಾಜ್ಯ ಸರ್ಕಾರ FSL ವರದಿಯನ್ನು ಇವತ್ತು ಕೂಡ ಬಹಿರಂಗ ಪಡಿಸಿಲ್ಲ. ಎಲ್ಲೋ ಒಂದು ಕಡೆ ಖಾಸಗಿ FSL ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ಈ ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಮೇಷ ಎಣಿಸ್ತಾ ಇತ್ತು ಅಂತ ಕಾಣುತ್ತದೆ. ಒಟ್ಟಾರೆ ಪಾಕ್ ಪರ ಘೋಷಣೆಗೆ ರಾಜ್ಯದಲ್ಲಿ ತೀವ್ರ ಚರ್ಚೆ ಕಾರಣವಾಗಿದ್ದು ಸರ್ಕಾರದಲ್ಲಿರುವ ಹಲವು ನಾಯಕರು ಹೂಗಿಯೇ ಇಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಆದೀಗ FSL ವರದಿಯ ದೃಢವಾಗಿದ್ದು ರಾಜ್ಯ ಸರ್ಕಾರಕ್ಕೆ ಮುಜುಗರವಾದಂತೆ ಕಾಣ್ತಾ ಇದೆ. ಈಗಿರುವಾಗ ಮುಂದೆ ಯಾವ ರೀತಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಬಸವರಾಜ್ ಹೂಗಾರ, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್, ಕನ್ನಡ, ಬೆಂಗಳೂರು.